ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಗೂಗಲ್ ಸರ್ಚ್ನಲ್ಲಿ ನಿಮ್ಮ ಫೋಟೋಗಳು ಬರಬೇಕಂದ್ರೆ ಏನು ಮಾಡಬೇಕು. ನೀವು ನೋಡ್ಬೋದು ಗೂಗಲ್ ಸರ್ಚ್ನಲ್ಲಿ, ಎಕ್ಸಾಂಪಲ್ಗೆ ಒಂದು ದರ್ಶನ್ ಆಗಿರ್ಬೋದು, ಸುದೀಪ್, ಯಾರು ಬೇಕಾರೋ, ನಮ್ಮ ಹೀರೋಗಳು ಯಾರ್ದು ಬೇಕಾರೋ, ಒಂದು ಜಸ್ಟ್ ಒಂದು ನೇಮ್ ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ, ಲಕ್ಷಾಂತರ ಲಕ್ಷಾಂತರ ಫೋಟೋಗಳನ್ನು ಬಂದ್ಬಿಡುತ್ತೆ. ಸೊ ಅದೇ ರೀತಿ ನಮ್ಮ ಫೋಟೋಗಳು ಗೂಗಲ್ ಸರ್ಚ್ನಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು, ಅದು ಹೇಗೆ ನಮ್ಮ ಗೂಗಲ್ ಸರ್ಚ್ ನಮ್ಮ ಫೋಟೋಗಳು ಬರಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ನಿಮ್ಗೆ ಕೊಡ್ತಿರೋ ಲೈಕ್ ಟಾರ್ಗೆಟು 200 ಲೈಕ್ಸ್ ಫ್ರೆಂಡ್ಸ್. ಯಾಕೆಂದರೆ ನೀವು ನಮ್ಮ ವಿಡಿಯೋನ ಲೈಕ್ ಮಾಡೋದ್ರಿಂದ ನಿಮ್ಗೆ ಒಂದು ಮೋಟಿವೇಶನ್ ಇರುತ್ತೆ, ಇಂಥ ಒಳ್ಳೆ ಇನ್ಫಾರ್ಮೇಶನ್ ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತರದಾ ಇರ್ತೀನಿ. ಇನ್ಯಾಕ್ತಡ, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ನಾವು ಗೂಗಲ್ ಸರ್ಚ್ನಲ್ಲಿ ನಮ್ಮ ಫೋಟೋಗಳು ಬರೋ ಹಾಗೆ ಮಾಡೋದು ಹೇಗೆ. ಸೊ ಫ್ರೆಂಡ್ಸ್, ಮೊದಲನೇ ನಾನು ಕೆಲವೊಂದು ಟ್ರಿಕ್ಗಳನ್ನು ತಿಳಿಸ್ಕೊಡ್ತೀನಿ ನಿಮಗೆ. ನಿಮ್ಮ ಪ್ರೊಫೈಲ್ ಫೋಟೋನ ನೀವು ಯಾವ ಫಾರ್ಮೆಟಾಗಿ ಇಟ್ಕೋಬೇಕು ಅನ್ಕೊಂತೀರೋ, ನಿಮ್ಮ ನೇಮು, ಎಕ್ಸಿಟ್ ನೇಮನ್ನು ಕೊಟ್ಬಿಟ್ಟು ನೀವು ಪ್ರೊಫೈಲ್ ಫೋಟೋನ ಇಡಬೇಕಾಗುತ್ತೆ. ಯಾವುದಕ್ಕಂದರೆ ಯೂಟ್ಯೂಬ್ಗಾಗಿರ್ಬೋದು, ಫೇಸ್ಬುಕ್ಗೆ, ಗೂಗಲ್ ಪ್ಲಸ್ಗೆ ಏನು ಇಡ್ತಾರೋ ಅದನ್ನೆಲ್ಲ ನಿಮಗೆ ಗೂಗಲ್ ಸರ್ಚಲ್ಲಿ ಬರುತ್ತೆ. ನೀವು ಯಾವ ಥರ ಸರ್ಚ್ ಮಾಡ್ತಿರೋ ನಿಮ್ಮ ನೇಮ್ನ, ಅದೇ ನೇಮ್ನ ಫೋಟೋಗೆ ರಿನೇಮ್ ಕೊಟ್ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ನೀವು ಬರಬೇಕು ಅಂದರೆ, ಮೇಯ್ನಾಗಿ ಗೂಗಲ್ನಲ್ಲಿ ನಮ್ಮ ಫೋಟೋಸ್ ಬರಬೇಕು ಅಂದರೆ ನೋಡ್ಬೋದು ನೀವೀಗ ನಮ್ಮ ದೊಡ್ಡ ದೊಡ್ಡ ಹೀರೋಗಳದೆಲ್ಲ ಗೂಗಲ್ನಲ್ಲಿ ಯಾವ ಥರ ಬರುತ್ತೆ. ಸೊ ಅಂದರೆ ಅವ್ರ ಫೋಟೋಸ್ ಎಲ್ಲ ಗೂಗಲ್ನಲ್ಲಿ ಬರುತ್ತೆ ಅಂದರೆ ಮೇಯ್ನ್ ಕಾರಣ ಫ್ರೆಂಡ್ಸ್, ಯಾಕಂದರೆ ವೆಬ್ಸೈಟ್ಗಳಲ್ಲೇ ಅಪ್ಲೋಡ್ ಆಗಿರುತ್ತೆ. ಸೊ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ನಿಮ್ಮದು ಯಾವುದೋ ಒಂದು ವೆಬ್ಸೈಟ್ ಇರಬೇಕು, ಇಲ್ಲ ನಿಮ್ಮ ಫ್ರೆಂಡ್ಸ್ದೇ ಯಾವ್ದಾದ್ರು ವೆಬ್ಸೈಟ್ ಇತ್ತು ಅಂದರೆ ಅಲ್ಲಿ ನೀವು ನಿಮ್ಮ ಫೋಟೋಸ್ನ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಜಸ್ಟ್ ನೀವು ಏನು ಮಾಡಬೇಕು ಅನ್ಕೋತಿರೋ ಟೈಟಲ್ ಅದೇ ಕೊಡಬೇಕು, ಡಿಸ್ಕ್ರಿಪ್ಷನ್ ಕೊಡಬೇಕು, ಪ್ರತಿಯೊಂದು ಫೋಟೋಕ್ಕೂ ನೀವು ಯಾವ ಥರ ಸರ್ಚ್ ಮಾಡೋದು ಅದೇ ನೇಮ್ನಲ್ಲಿ ಫೋಟೋಸ್ ಕೊಟ್ಬಿಟ್ಟು ನೀವು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, 1 or 2 weeks ಗೂಗಲ್ ಸರ್ಚ್ ಮೇಯ್ನಲ್ಲಿ ಬಂದ್ಬಿಡುತ್ತೆ. ಸೊ ಈ ರೀತಿ ನೀವು ನೋಡಿ ಫ್ರೆಂಡ್ಸ್, ನಾನೀಗ ಇಮೇಜೇ ಸೆಲೆಕ್ಟ್ ಮಾಡ್ತೀನಿ. ಸೊ ದರ್ಶನ್ ಅಂತ ಕೊಟ್ಬಿಟ್ಟು ಇಮೇಜ್ ಸರ್ಚ್ ಮಾಡಿದಾಗೆ ಫುಲ್ ದರ್ಶನ್ ಫೋಟೋಸ್ ಬಂದ್ಬಿಡ್ತು. ಇದಕ್ಕೆ ರಿಲೇಟೆಡ್ ಆಗಿನೂ ಒಂದೆರಡು ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಶದ್ದು ಬಂತು, ಹಾಗೆ ಬೇರೆ ಹುಡುಗರದೆಲ್ಲ ಬಂತು. ಯಾಕೆ ಅಂದರೆ, ಸೊ ಆ ನೇಮ್ನಲ್ಲಿ ಆ ಫೋಟೋ ಅನ್ನೋದಿದೆ. ಸೊ ಅದಕ್ಕಾಗಿ ಬೇರೆಯವ್ರ ಫೋಟೋದೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಸೊ ದರ್ಶನ್ ನೇಮಲ್ಲಿ ಯಾವ್ದಾದ್ರು ಫೋಟೋಸ್ ಇರುತ್ತೋ ಆ ಫೋಟೋಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್, ಇವ್ರದ್ದು ಒಬ್ಬರದೇ ಅಲ್ಲ, ಬೇರೆಯವ್ರದ್ದು ಬೇಕಾದ್ರೂ ಬರುತ್ತೆ. ಸೊ ಆ ರೀತಿ ಯಾಕೆ ಆಗುತ್ತೆ ಅಂದರೆ, ಅವ್ರು ಸೇಮ್ ಆ ದರ್ಶನ ನೇಮ್ನಲ್ಲಿ ಬೇರೆ ಫೋಟೋಸ್ನಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಮಾಡಿರ್ತಾರೆ. ಸೊ ನಿಮ್ಮ ಫೋಟೋಸನ್ನು ನೀವು ನಿಮ್ಮ ಎಕ್ಸಿಟ್ ನೇಮ್ ನೀವು ಯಾವ ಥರ ಸರ್ಚ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದೇ ರೀತಿ ನಿಮ್ಮ ಫೋಟೋಸ್ಗೆ ನೇಮ್ ಕೊಟ್ಬಿಟ್ಟು ನೀವೊಂದು ಬ್ಲ್ಯಾಕ್ ಪೋಸ್ಟ್ಗಳ ಮುಖಾಂತರ ಅಪ್ಲೋಡ್ ಮಾಡಿದ್ರೆ ಈಸಿಯಾಗಿ ನಿಮ್ಮ ಸರ್ಚ್ನಲ್ಲಿ ಗೂಗಲ್ ಸರ್ಚ್ ನಿಮ್ಮ ಫೋಟೋಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಟ್ರಿಕ್ ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗಿದ್ರೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಹಾಗೆ ಹೊಸ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.